ದೇವೇಗೌಡರೆ ಚುನಾವಣೆಗೆ ಸ್ಪರ್ಧಿಸ್ಲಿ, ದೇವೇಗೌಡರೆ ಸ್ಪರ್ಧಿಸ್ಲಿ ಅನ್ನೋದು ನನ್ನ ಒತ್ತಾಯ ಅಂತ ಹಾಸನದ ಬೇಲೂರಿನಲ್ಲಿ ಭವಾನಿ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಚ್ ಡಿ ದೇವೇಗೌಡರೆ ಚುನಾವಣೆಗೆ ಸ್ಪರ್ಧೆ ಮಾಡ್ಲಿ, ದೇವೇಗೌಡರೆ ಸ್ಪರ್ಧೆ ಮಾಡ್ಲಿ ಅನ್ನೋದು ನನ್ನ ಒತ್ತಾಯ ಅಂತ ಹಾಸನದ ಬೇಲೂರಿನಲ್ಲಿ ಭವಾನಿ ರೇವಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಯಾಕಂದ್ರೆ ದೇವೇಗೌಡರು ಇತ್ತೀಚೆಗೆ ಪದೇ ಪದೇ ಒಂದು ಹೇಳಿಕೆಯನ್ನ ಕೊಡ್ತಾನೆ ಇದ್ರು. ತಮ್ಮ ಮೊಮ್ಮಗ ಪ್ರಜ್ವಲ್ ಈ ಸತಿ ಹಾಸನದ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ನಿಲ್ತಾರೆ ಅಂತ. ಬಟ್ ಇವಾಗ ಅವ್ರ ತಾಯಿ ಭವಾನಿ ರೇವಣ್ಣ ಅವ್ರು ಹೇಳಿರೋದು, ದೇವೇಗೌಡರೆ ಚುನಾವಣೆಗೆ ನಿಲ್ಲಿ. ಈ ಬಗ್ಗೆ ಮೂರ್ನಾಲ್ಕು ಬಾರಿ ಒತ್ತಾಯವನ್ನ ನಾನು ಮಾಡಿದ್ದೀನಿ. ಈಗಾಗಲೇ ದೇವೇಗೌಡರ ಜೊತೆ ಮಾತುಕತೆಯನ್ನ ಕೂಡ ನಾನು ಮಾಡಿದ್ದೀನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಅವರೇ ಸ್ಪರ್ಧೆ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ ಅಂತ ಭವಾನಿ ರೇವಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಏನು ಪ್ರಜ್ವಲ್ ಸ್ಪರ್ಧಿಸಿದ್ರೆ ನನ್ನ ಮೇಲೆ ಜವಾಬ್ದಾರಿ ಹೆಚ್ಚಾಗುತ್ತೆ, ಪಕ್ಷದ ಹಿರಿಯರು ಯಾವುದೇ ಅಭ್ಯರ್ಥಿಯನ್ನು ಕೂಡ ನಿಲ್ಲಿಸ್ಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂತ ಮಾವನ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಭವಾನಿ ರೇವಣ್ಣ ಅವರು. ಎಚ್ ಡಿ ದೇವೇಗೌಡರೇ ಚುನಾವಣೆಗೆ ನಿಲ್ಲಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ ಅನ್ನೋ ಮುಖಾಂತರವಾಗಿ ಮಾವನ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ವೈಯಕ್ತಿಕ ಅಭಿಪ್ರಾಯ ಅಂದ್ರೆ ನಂದು ಒಂದೇ ಧ್ಯೇಯ ಇರೋದು, ನಮ್ಮ ಹಾಸನ ಜಿಲ್ಲೆಯಿಂದ ಯಾರಾದರೂ ಲೋಕಸಭೆಗೆ ನಿಲ್ಲಿ, ಅದರಲ್ಲಿ ನಾನು ಇವರೇ ನಿಲ್ಬೇಕು ಅವರೇ ನಿಲ್ಬೇಕು ಆ ಥರ ಇಲ್ಲ. ನನ್ನ ವೈಯಕ್ತಿಕವಾಗಿ ಕೇಳಬೇಕು ಅಂದರೆ ನನಗಿಲ್ಲಿ ದೇವೇಗೌಡರು ನಿಲ್ಲೋದು ತುಂಬ ಆಸೆ. ದೊಡ್ಡ ಸಾಹೇಬ್ರು ಇಲ್ಲಿ ಹಾಸನ ಜಿಲ್ಲೆಯಿಂದನೇ, ಅವರು ಎಲೆಕ್ಷನ್ ನಿಂತರೆ ತುಂಬ ಖುಷಿ ಪಡ್ತೀನಿ ನಾನು. ಅವ್ರಿಗೆ ಅವ್ರ ಹತ್ರ ಎರಡು ಮೂರು ಸರ್ತಿ ಹೇಳು ಇದ್ದೀನಿ ನಾನು ಕಳೆದ ಬಾರಿ ಅವರು ಸಿಕ್ಕಿದಾಗ, ಅಂದರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೀನಿ, ದೇವೇಗೌಡರು ಎಲೆಕ್ಷನ್ ನಿಂತರೆ ನಾನು ತುಂಬ ಸಂತೋಷ ಪಡ್ತೀನಿ. ಒಂದು ಪಕ್ಷ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಸೀಟ್ ಆದರೆ ಹೆಚ್ಚಿನ ಜವಾಬ್ದಾರಿ ಇನ್ನೂ ತಗೊಳ್ತೀನಿ ಮಾಡ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಇನ್ನು ನಮ್ಮ ಜನರ ಹತ್ರ ಇನ್ನೂ ಹೆಚ್ಚಾಗಿ ಹೋಗ್ಬೋದಲ್ಲ ಅನ್ನೋದು ಒಂದು ಖುಷಿ ಬರುತ್ತೆ ನನಗೆ. ಈಗಾಗಲೇ ಬೇಲೂರಿನಲ್ಲಿ ಕಳೆದ ಚುನಾವಣೆಯಲ್ಲೆಲ್ಲ ಜವಾಬ್ದಾರಿ ತಗೊಂಡಿದ್ದೆ ಮಾಡಿದ್ದೆ, ಈಗಲೂ ಕೂಡ ಹೆಚ್ಚಿನ ಜವಾಬ್ದಾರಿ ತಗೊಳ್ತೀನಿ. ವೈಯಕ್ತಿಕ ಅಭಿಪ್ರಾಯ